ಎಲೈ ಭಾಷಣ ಬಿಗಿಯುವ ಚಕ್ರವರ್ತಿ ಸೂಲಿಬೆಲೆ, ಇಷ್ಟೆಲ್ಲ ಇತಿಹಾಸ ಹೇಳುವ ನಿನಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆ ಗೊತ್ತಿಲ್ವೇ? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲ್ವೆ ಸಚಿವರಾಗಿದ್ದಾಗ ಯಾವುದೋ ಒಂದು ಮೂಲೆಯ ಹಳ್ಳಿಯಲ್ಲಿ ಒಬ್ಬ ರೈಲ್ವೆ ಕಾರ್ಮಿಕನೋ ಅಥವಾ ಯಾವುದೋ ಕಳ್ಳನೋ ರೈಲ್ವೆ ಬೋಲ್ಟ್ನ ತೆಗೆದ ಪರಿಣಾಮ ಅಥವಾ ರೈಲ್ವೆ ಲೈನ್ ಮೇಂಟೈನ್ ಮಾಡಿದ ಪರಿಣಾಮ ರೈಲ್ ಆಕ್ಸಿಡೆಂಟ್ ಆದಾಗ ರೈಲ್ವೆ ಮಿನಿಸ್ಟ್ರಿಗೆ ರೆಸೈನ್ ಮಾಡ್ತಾರೆ, ಅದು ಒಬ್ಬ ಶ್ರದ್ಧೇಯ. ಆಕ್ಚುಲಿ ವಿಶ್ವದಲ್ಲೇ ಭಾರತದ ಪ್ರಧಾನಿಯಾದಂತಹ ಒಬ್ಬ ಮಹಾಪುರುಷನ ಒಂದು ಕಾರ್ಯವೈಖರಿ ಅದಾಗಿತ್ತು. ಸ್ವತಃ ಜವಾಹರಲಾಲ್ ನೆಹರೂರವರೇ, ಇದಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ, ನೀವ್ಯಾಕೆ ರಿಸೈನ್ ಮಾಡ್ತೀರಿ ಅಂತ ಕೇಳಿಕೊಂಡ್ರು ಬಿಡದೆ ರಿಸೈನ್ ಮಾಡಿದ ಘಟನೆ ಅದು. ಅಹೋರಾತ್ರನಿಗೆ ಪ್ರೇರಣಾದಾಯಕವಾದಂತಹ ಒಂದು ಘಟನೆ. ನಿನ್ನ ಪೇಜಲ್ಲಿ ಆಗುವ ಪ್ರತಿಯೊಂದು ವಿಚಾರದ ಜವಾಬ್ದಾರಿ ನಿನ್ನದೇ ಆಗಿರುತ್ತೆ. ಅದು ನೀನು ಮಾಡಿದೆಯೋ ಬೇರೆಯವರು ಮಾಡಿದರೋ ಅದು ಗೊತ್ತಿಲ್ಲ. ಒಂದು ಅಬಲೆ ಹೆಣ್ಣು ತನ್ನ ಮೇಲಾದ ಅಸಭ್ಯ ಕಾಮೆಂಟ್ ಅನ್ನು, ಅಶ್ಲೀಲ ಕಾಮೆಂಟ್ ಅನ್ನು FIR ದಾಖಲಿಸಿದರೆ ಪೊಲೀಸರನ್ನ ಕೇಳ್ತೀನಿ, ಅದು ಹೇಗೆ ದಾಖಲಿಸಲಿಲ್ಲ ಅಂತ ಕೇಳೋ ಅಂತಹ ವಿಚಿತ್ರ ಮನೋಭಾವದ ನೀನು, ನಿನ್ನ ಕಡೆಯವರು ಮಾಡಿದ್ದಾರೆ ಅಂತ ಹೇಳೋದು ಅಲ್ಲದೆ ನಿನ್ನ ಒಂದು ಅಕೌಂಟ್ ಅನ್ನ ನಿನ್ನ ಕಡೆಯವರಿಗೆ ಬಿಟ್ಟುಕೊಟ್ಟಂತಹ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ನಿನ್ನ ಕಡೆಯಿಂದ ಮಾಡಿದ ತಪ್ಪಿಗೆ ನೀನು ಹೊಣೆ ಅಂತ ಗೊತ್ತಿದ್ರು ನಿನ್ನಲ್ಲಿ ಸ್ವಲ್ಪವೂ ಪಶ್ಚಾತ್ತಾಪ ಭಾವ ಇಲ್ಲದೆ ದುರಹಂಕಾರವನ್ನು ಮೆರೆಯುತ್ತ ಅದನ್ನು ನಾನು ಕೋರ್ಟಲ್ಲಿ ಆನ್ಸರ್ ಮಾಡ್ಕೋತೀನಿ ಅಂತ ಹೇಳ್ತಿರುವಂತಹ ಅಸಭ್ಯ ಜೀವಿ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದ ನೀನು, ದುರಹಂಕಾರಿ, ಇಂಡೈರೆಕ್ಟ್ ಆಗಿ ನಿನ್ನ ಅಭಿಮಾನಿಗಳು ಅಹೋರಾತ್ರನ ಕಡೆಗೂ ಕಿಚ್ಚ ಸುದೀಪನ ಜೂಜಾಟದ ಹೋರಾಟದಲ್ಲಿ ಅಸಭ್ಯ ನಿಂದನೆಗಳನ್ನು ಮಾಡಿದಾಗ ನಿನ್ನ ಅಭಿಮಾನಿಗಳಾದ ಹೆಣ್ಣು ಮಕ್ಕಳು ಕೂಡ ವಿಚಿತ್ರ ಅಸಭ್ಯತೆಯನ್ನು ಮೆರೆದಾಗಲೂ ನೀನು ಆಚೆಗೆ ಬರದ, ಬಿಲಾ ಸೇರಿದ, ವಿಕೃತ ವಿಷಸರ್ಪವಾಗಿದ್ರೆ ನಿನಗೆ ಗೊತ್ತಿಲ್ವೇನೋ ಅಂತ ತಿಳ್ಕೊಂಡಿದ್ರು ಎಲ್ಲರೂ. ಇವತ್ತು ನಿನ್ನ ನಿಜರೂಪ ಬಣ್ಣ ಬಯಲಾಯಿತು. ಒಂದು ಮಹಿಳೆ, ಅದು ಬಾಲೆನೂ ಅಲ್ಲ, ಅಷ್ಟು ಸಿಲ್ಲಿಯಾಗಿ ತಗೋತಾ ಇದೀಯ. ಆ ತಾಯಿಗೆ ನೀನು ಮಾಡಿದ ಕಮೆಂಟ್ ಎಷ್ಟು ಅಸಹ್ಯವಾಗಿದೆ. ನೀನು ಮಾಡಿದ್ರು, ನಿಮ್ಮ ಕಡೆಯವರು ಮಾಡಿದ್ರು, ಅಲ್ಲಿ ಕೋರ್ಟಲ್ಲಿ ಮಾತಾಡ್ಕೊಂಡು ಎಷ್ಟು ದುರಹಂಕಾರವೋ ನಿನಗೆ. ಯಾವನ್ನು ನೀನು ಪೊಲೀಸ್ FIR ನ ಕ್ವಶನ್ ಮಾಡ್ತೀಯ? ನೀನು ಗಂಡು ಸಮಾಜದಲ್ಲಿ ಹೋರಾಟದಲ್ಲಿ ಇದೀಯಾ ಅಂತ ಹೇಳ್ಕೊಳ್ಳುವಂತಹ ಗಂಡು ನೀನು. ಆದರೆ ನೀನು ಅಹೋರಾತ್ರನ ಪ್ರಕಾರ ಹೆಣ್ಣ ನಿಂದಕರ ಅಣ್ಣನಾಗಿ ಷಂಡನಾಗಿದ್ದೀಯ. ಆ ರೀತಿ ನೀನು ಒಂದು ಹೆಣ್ಣು ಮಗುವಿಗೆ ನಿನ್ನ ಕಡೆಯಿಂದ, ನಿನ್ನ ಹುಡುಗರ ಕಡೆಯಿಂದ ನಿನ್ನದೇ ಪೇಜಲ್ಲಿ ಒಂದು ಅಸಭ್ಯ ಕಾಮೆಂಟ್ ಬಂದರೆ ನಮ್ಮ ಭಾರತೀಯ ಪೊಲೀಸನ್ನು ಗೌರವಿಸದೆ ನೀವ್ಯಾಕೆ FIR ತಗೊಂಡ್ರಿ? ನಮ್ಮನ್ನು ಬೈದಾಗ ತಗೊಂಡಿಲ್ಲ, ಅವ್ರನ್ನ ಬೈದಾಗ ಯಾಕೆ ತಗೊಂಡಿದ್ರಿ ಅಂತ ಕಂಪೇರ್ ಮಾಡ್ಕೋತೀಯನೋ? ಲೇ, ಮೆಂಟಲ್ ಆಗಿದೆಯೇನೋ ನಿನಗೆ? ದುರಹಂಕಾರ ಮೆರಿತಾ ಇದೀಯಾ? ಒಂದು ಸಲ ಅಂತೂ ಎಲೆಕ್ಷನ್ ಅಲ್ಲಿ ನೀನು ಜನಗಳ ಓಟಿನ ಹಕ್ಕಿನ ವಿಚಾರಕ್ಕೆ ಹೋಗ್ಬಿಟ್ಟೆ. ಸ್ವತಂತ್ರವಾಗಿ ಅವರು ಓಟ್ ಯಾರಿಗೆ ಹಾಕಬೇಕು ಅಂತ ಥಿಂಕ್ ಮಾಡದಷ್ಟು ಬ್ರೈನ್ ವಾಶ್ ಮಾಡಕ್ ಹೋಗಿದ್ದೆ. ತಲೆ ಹರಟೆ ಬಿಡು, ತಪ್ಪು ನಾ ಒಪ್ಪಿಕೊಳ್ಳೋ ಅಂತ ದೊಡ್ಡತನ ಇಲ್ಲದೆ ಇರೋದು ಕೂಡ ಷಂಡತನನೇ.
ನೀನು ಮಾಡಿರೋ ತಪ್ಪನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ಯಾ? ಅಕಾರ್ಡಿಂಗ್ ಟು ದ ಕೋರ್ಟ್ ಆಫ್ ಲಾ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನೀನು ಮಾಡಿದ್ರು, ನಿನ್ನ ಕಡೆಯವರು ಮಾಡಿದ್ರು, ನಿನ್ನ ಪೇಜಲ್ಲಿ ಮಾಡಿದ ಮೇಲೆ ಅದನ್ನ ನೀನೇ ಮಾಡದಂಗೆ. ಅಷ್ಟೇ ಅಲ್ಲ, ಕೋರ್ಟಲ್ಲಿ ನಿಮ್ಮ ಮನೆ ನಾಯಿ ಬೇರೆಯವರಿಗೆ ಕಚ್ಚಿದ್ರು ಕೋರ್ಟ್ ನಾಯಿಗೆ ಶಿಕ್ಷೆ ಇಲ್ಲ, ನಿನಗೆ 6 ತಿಂಗಳ ಶಿಕ್ಷೆ. ಅದು ತಿಳಿದಿರದೆ ಮನೋ ಇಚ್ಛೆಯಂತೆ ಮಾತಾಡಿದ್ಯಲ್ಲ ನೀನು. ದೇಶದ ಸ್ವಾತಂತ್ರ್ಯಕ್ಕೆ ನಿನ್ನಂತ ಅವರು ಕಳಂಕ ಆಗ್ತೀರಿ. ನಿನ್ನ ವಿರುದ್ಧ ಕೇಸ್ ದಾಖಲಿಸಿದ ಪೊಲೀಸರನ್ನ ಶ್ಲಾಘಿಸಬೇಕೇ ವಿನಃ ಅದು ಹೇಗೆ ಕೋರ್ಟ್ಗೆ ಹೇಳಿತೀನಿ ಪೊಲೀಸವ್ರನ್ನ ಅಂತೀಯ? ನಿನ್ನ ಕಂಪ್ಲೇಂಟ್ ತಗೊಳದೆ ಇರೋದಕ್ಕೆ, ನಿನ್ನಲ್ಲಿ ನಿನ್ನ ಕಂಪ್ಲೇಂಟ್ ಅನ್ನ ತಗೊಳದೆ ಇರೋದಕ್ಕೆ ನಿನ್ನಲ್ಲಿ ಏನೋ ಲೋಪ ಇದೆ. ಒಂದು ವೇಳೆ ಅವ್ರು ತಗೊಳದೇ ಇದ್ರೆ ಅವ್ರನ್ನ ತಗೊಳ್ಳೋ ಅಂತ ಧರಣಿ ಕೂತ್ಕೊಳ್ಳೋಂತ ಸ್ವಾತಂತ್ರ್ಯ ಇದೆ. ನಮ್ಮ ಕೇಸನ್ನ ಪೊಲೀಸವರು ತಗೊಳ್ದೇ ಇದ್ದಾಗ ನಾವು ಧರಣಿ ಕೂತ್ಕೊಂಡು ಅದನ್ನ FIR ಮಾಡಿಸಿದ್ದು ನಿನಗೆ ಗೊತ್ತಿದೆ. ಏನೂ ಗೊತ್ತಿಲ್ಲದೆ ಇದ್ದಂಗೆ ಮೂಲೆ ತರ ಇದ್ದೆ ನೀನು. ಈಗ ನೀನು ಮಾತಾಡಿದ್ದು ನೋಡಿದ್ರೆ ನಿನ್ನ ಬಗ್ಗೆ ಇನ್ನಷ್ಟು ಅಸಹ್ಯ ಭಾವ ಮೂಡುತ್ತಿದೆ. ಒಂದು ಹೆಣ್ಣು ಮಗು ಬಗ್ಗೆ ಆ ರೀತಿ ಕಮೆಂಟ್ ಮಾಡಿದ್ದಕ್ಕೆ ನಿನ್ನ ಕಡೆಯವರು ಮಾಡಿದ್ರು. ನಮ್ಮ ಶಿವಾಜಿ ಮಹಾರಾಜರ ನೀತಿಯಲ್ಲಿ ನೀನು ಹೋಗಿ ಆ ಹೆಣ್ಣು ತಾಯಿಯ ಆ ಮಹಿಳೆಯ ಎರಡೂ ಕಾಲನ್ನ ನಿನ್ನ ಹಣೆಗೊತ್ಕೊಂಡು ಕ್ಷಮೆ ಕೇಳಬೇಕು. ಲೈ ಶಿವಾಜಿ ಮಹಾರಾಜರ ದಳವಾಯಿ ಅಂತ ಹೇಳಿಕೊಂಡು ಯಾರೋ ಒಬ್ಬ ಒಂದು ಹೆಣ್ಣು ಮಗುನ ಹೊತ್ತು ತಂದಿದ್ರೆ ಆಕೆಯ ಕಾಲಿಗೆ ನಮಸ್ಕಾರ ಮಾಡಿ, ನೀನು ನಮ್ಮ ತಾಯಿಗೆ ಸಮಾನನಮ್ಮ, ಇವನು ಮಾಡಿರೋ ತಪ್ಪಿಗೆ ಕಾಲು ಕೈ ತೆಗೆಸ್ತೀನಿ, ನನ್ನನ್ನು ಕ್ಷಮಿಸಮ್ಮ ಅಂತೇಳಿ ಫಲಪುಷ್ಪ ತಾಂಬೂಲಗಳು, ವಸ್ತ್ರ ವೈಡೂರ್ಯಗಳು, ಆಭರಣಗಳನ್ನು ಕೊಟ್ಟು ಆಕೆಯ ಅತ್ತೆಯ ಮನೆಗೆ ಕಳಿಸ್ಕೊಡ್ತಾರೆ. ನಿನ್ನಲ್ಲಿ ಆ ಕಿಂಚಿತ್ತು ಇಲ್ಲ ಮಾತೆತ್ತಿದ್ರೆ ವಿವೇಕಾನಂದರ ಹೆಸರು ಹೇಳಿಕೊಂಡು ಕಳಂಕ ತರ್ತಾ ಇದೀಯಾ? ಹಿಂದೂ ಧರ್ಮದ ಹೆಸರು ಹೇಳಿಕೊಂಡು ಹತ್ಯೆ ಕೇಸಲ್ಲಿ ಇರೋರಿಗೆ ನೀನು ಊಟ ಬಡಿಸ್ತಾ ಇದೀಯಾ? ಲಾ ಅಂಡ್ ಆರ್ಡರ್ಗೆ ತೊಂದರೆ ಕೊಡ್ತಾ ಇದೀಯಾ ನೀನು? ನಿನ್ನ ಯಾರು ಊಟ ಬಡಿಸಿದೆಯೋ ಅವರು ಅಹೋರಾತ್ರನನ್ನ ಅನ್ನಬಾರದ ಮಾತುಗಳಲ್ಲಿ ಪಬ್ಲಿಕ್ ಅಲ್ಲಿ ಲೈವ್ಗಳಲ್ಲಿ ಮಾತಾಡಿದಾಗ ಹಿಂದಿಂದೇನೆ ಕಿಲ 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 ನಕ್ಕಿದವನು ನೀನು. ಇವತ್ತು ನಿನ್ನ ನಿಜರೂಪ ಬಣ್ಣ ಬಯಲಾಯ್ತೋ? ಪಂಚಕಲ್ಯಾಣ ನಾಚಿಕೆ ಆಗಬೇಕು ನಿನಗೆ. ಮೊದಲು ಹೋಗಿ ಆ ತಾಯಿಯ ಕಾಲು ಹಿಡಿ, ಕೋರ್ಟಲ್ಲಿ ಹೋಗಿ ಮಾತಾಡ್ತಾನಂತೆ. ಹೆಣ್ಣು ಮಗುವಿನ ಬಗ್ಗೆ ಆಗಿರೋ ಅನ್ಯಾಯನ ಕೋರ್ಟಲ್ಲಿ ಹೋಗ್ಬಿಟ್ಟು ಎದೆ ತಟ್ಕೊಂಡು ಹೇಳ್ತಾನಂತೆ. ಏನು ತಮಾಷೆ ಆಡ್ತೀಯ ನೀನು? ಆಕೆ ಕಾಲು ಹಿಡಿದು ನಿನ್ನವರು ಮಾಡಿರೋ ತಪ್ಪಾದ್ರೂ ನೀನ್ ಮಾಡಿರೋ ತಪ್ಪಾದ್ರೂ ತಪ್ಪು ತಪ್ಪೆ ಅಂತ ಹೇಳು. ರಾವಣಾಸುರನನ್ನೇ ಬಿಡ್ಲಿಲ್ಲ. ಯಾವನ ನೀನು? ಇಂಥವನ ನೀನು? ಇನ್ನು ಏನೇನು ಬರಬೇಕು ಆಚೆ ಬರುತ್ತೆ ನಿಂದು ಕತೆ. ಧನ್ಯವಾದ ಅಹೋರಾತ್ರ.